ಎಲ್ಲ ವಿದ್ಯಾರ್ಥಿಗಳಿಗೂ ಎಜಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ಶಾಲೆ ಆರಂಭದ ಬಗ್ಗೆ ಶಿಕ್ಷಣ ನೂತನ ಶಿಕ್ಷಣ ಮಂತ್ರಿಗಳು ಒಂದು ಮೀಟಿಂಗ್ ಮಾಡಿ ಈ ತಿಂಗಳಲ್ಲಿ ಶಾಲೆ ಆರಂಭ ಮಾಡು ಶಾಲಾ ಶಾಲೆ ಆರಂಭದ ಏ ಮಾಡಬೇಕು ಅಂದರೆ ಶಾಲೆ ಆರಂಭ ಮಾಡಬೇಕು ಅಂತ ಹೇಳಿದ್ದಾರೆ ನೂತನ ಶಿಕ್ಷಣ ಸಚಿವರು ಹೌದು ವಿದ್ಯಾರ್ಥಿಗಳು ಇದು ಈ ಕೊರೋನಾ ಮಕ್ಕಳ ಮೇಲೆ ಹೆಚ್ಚು ಎಫೆಕ್ಟ್ ಎನ್ನಲಾಗುತ್ತಿರುವ ಕೋವಿಡ್ ಮೂರನೇ ಅಲೆಯ ಆತಂಕದ ನಡುವೆಯೇ ರಾಜ್ಯ ಸರ್ಕಾರ ಈಗಾಗಲೇ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಮೊದಲ ಹಂತದಲ್ಲಿ ಪ್ರೌಢಶಾಲೆ ಮತ್ತು ಕಾಲೇಜುಗಳನ್ನು ಆರಂಭಿಸುವ ನಿರ್ಧಾರವನ್ನು ಮಾಡಿದೆ ಇದಕ್ಕೆ ಪೋಷಕರು ಮತ್ತು ಶಿಕ್ಷಕರು ಖಾಸಗಿ ಶಾಲೆಗಳ ಶಿಕ್ಷಣ ವಲಯದಿಂದ ಸ್ವಾಗತ ವ್ಯಕ್ತವಾಗಿದ್ದರು ಮೂರನೇ ಅಲೆಯ ಎಫೆಕ್ಟ್ನಿಂದ ಮುಂದೆ ಬರುವ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಚಿತ್ರಣ ಯಾರಿಗೂ ಇಲ್ಲದ ಕಾರಣ ಎಲ್ಲರಲ್ಲೂ ದೊಡ್ಡ ಆತಂಕವೆಂತೂ ಮನೆ ಮಾಡಿದೆ ಮತ್ತು ಆನ್ಲೈನ್ ಶಿಕ್ಷಣ ದೂರದರ್ಶನ ಪಾಠ ಸೇರಿ ಪರ್ಯಾಯ ಮಾರ್ಗಗಳ ಮೂಲಕ ಮಕ್ಕಳ ನಿರಂತರ ಅಭ್ಯಾಸಕ್ಕೆ ಅಂದರೆ ಗೋರ್ಮೆಂಟ್ ಸಕಲ ಪ್ರಯತ್ನ ನಡೆಸುತ್ತಿದ್ದರೂ ಭೌತಿಕ ಕ್ಲಾಸ್ನಷ್ಟು ಯಶಸ್ವಿಯಾಗುತ್ತಿಲ್ಲ ಅಂದರೆ ಕ್ಲಾಸ್ಗೆ ಹೋಗಿ ಲರ್ನ್ ಮಾಡ್ತಾರಲ್ಲ ವಿದ್ಯಾರ್ಥಿಗಳು ಹಾಗೆ ಅದು ಯಶಸ್ವಿ ಆಗುತ್ತಿಲ್ಲ ಅಂತ ಕಾಣ್ತಾ ಇದೆ ಮತ್ತೊಂದೆಡೆ ಖಾಸಗಿ ಶಾಲೆಗಳ ಶುಲ್ಕ ವಿವಾದ ಬಗೆಹರಿದಿಲ್ಲ ಶೇಕಡ ಎಪ್ಪತ್ತೈದರಷ್ಟು ಪುಸ್ತಕಗಳು ಇನ್ನೂ ಮುದ್ರಣವೇ ಆಗಿಲ್ಲ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಇದರ ಸವಾಲುಗಳ ನಡುವೆ ಮೊದಲ ಬಾರಿಯ ಸಚಿವರಾಗಿರುವ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಹೊಣೆ ಹೊತ್ತ ಬಿ ಸಿ ನಾಗೇಶ್ ಅವರು ಒಂದು ಕೋಟಿಗೂ ಹೆಚ್ಚು ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಮಹತ್ವದ ಇಲಾಖೆಯನ್ನು ಹೇಗೆ ನಿಭಾಯಿಸುತ್ತಾರೆ ಎಂಬ ಎಂಬುದರ ಬಗ್ಗೆ ಕನ್ನಡ ದಿನಪತ್ರಿಕೆಯಾದ ಕನ್ನಡಪ್ರಭಕ್ಕೆ ನೀಡಿದ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಅದರಲ್ಲಿ ಕೋವಿಡ್ ಮೂರನೇ ಅಲೆ ಆತಂಕದ ನಡುವೆಯೇ ಶಾಲೆ ಆರಂಭಕ್ಕೆ ನಿರ್ಧಾರವಾಗಿದೆ ಕೋವಿಡ್ ಆತಂಕಕ್ಕೆ ಎಷ್ಟು ನಿಜವೂ ಶಾಲೆ ಆರಂಭಿಸದಿದ್ದರೆ ಮಕ್ಕಳ ಭವಿಷ್ಯ ಹಳ್ಳ ಹಿಡಿಯುವುದು ಅಷ್ಟೇ ನಿಜ ಈಗಾಗಲೇ ಈ ಬಗ್ಗೆ ಶಿಕ್ಷಣ ತಜ್ಞರ ವರದಿಗಳು ಎಚ್ಚರಿಸಿವೆ ಅಲ್ಲದೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತದೆ ಹೀಗಾಗಿ ಈ ಕೋವಿಡ್ ತೀವ್ರ ಎಫೆಕ್ಟ್ ಬೀರುವುದಿಲ್ಲ ಎಂದು ಶಿಕ್ಷಣ ತಜ್ಞರು ಹೇಳಿದ್ದಾರೆ ಸಾಕಷ್ಟು ದೇಶಗಳಲ್ಲಿ ಶಾಲೆಗಳು ನಿಂತಿಲ್ಲ ಹಾಗಾಗಿ ಮಕ್ಕಳ ಹಿತದೃಷ್ಟಿಯಿಂದ ಶಾಲೆಗಳನ್ನು ಆರಂಭಿಸಲೇಬೇಕು ಅಂತ ಹೇಳಿದ್ದಾರೆ ಕೋವಿಡ್ ನಿಂದಾಗುವ ಎಫೆಕ್ಟ್ಗಳನ್ನು ಎದುರಿಸಬೇಕು ಇದಕ್ಕೆ ನಮ್ಮ ಸರ್ಕಾರ ಸಿದ್ಧವಿದೆ ಶಾಲೆ ಆರಂಭಿಸುವುದೇ ನನ್ನ ಮೊದಲ ಆದ್ಯತೆಯಾಗಿದೆ ಈ ಸರ್ಕಾರದ ನಿರ್ಧಾರದಂತೆ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಶಾಲೆ ಆರಂಭಿಸಲು ಕ್ರಮ ವಹಿಸಲಾಗುವುದು ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ತಿರ್ಬೋದು ಆಗಸ್ಟ್ ಇಪ್ಪತ್ತ್ ಮೂರರಿಂದ ಕರ್ನಾಟಕ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ಆರಂಭಿಸಲಿಕ್ಕೆ ಇವರು ಕ್ರಮ ಮಾಡ್ತಾರಂತೆ ಶಾಲೆ ಆರಂಭದ ಬಗ್ಗೆ ನಿರ್ಧಾರವಾದ ಬಳಿಕ ತಮಗೆ ಶಿಕ್ಷಣ ಇಲಾಖೆ ಖಾತೆ ಹಂಚಿಕೆಯಾಯಿತು ಅಲ್ಲವೇ ಅಂತ ಪ್ರಶ್ನೆ ಕೇಳಿದಾಗ ಮುಖ್ಯಮಂತ್ರಿಗಳು ಕೈಗೊಂಡಿರುವ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ ಶಾಲೆ ಆರಂಭಿಸುವ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಬೇರೆಯಾಗಿಲ್ಲ ಹಾಗಾಗಿ ಯಾವ ಸಮಸ್ಯೆಯೂ ಇಲ್ಲ ಆದರೆ ನಾವು ತಜ್ಞರ ವರದಿ ಸೆಕೆಂಡ್ ಒಪಿನಿಯನ್ ಥರ್ಡ್ ಒಪಿನಿಯನ್ ಎಲ್ಲವನ್ನು ಪಡೆದ ಶಾಲೆ ಆರಂಭದ ಬಗ್ಗೆ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿದರು ಈ ಕೋವಿಡ್ ಅವಧಿಯಲ್ಲಿ ಶೇಕಡಾ ಮೂವತ್ತರಷ್ಟು ಮಕ್ಕಳು ಕಲಿಕೆಯಿಂದ ದೂರ ಉಳಿದಿದ್ದಾರೆ ಅಂತ ಅವರು ಪ್ರಶ್ನೆ ಹಾಕಿದ್ದಾರೆ ಕನ್ನಡಪ್ರಭ ನ್ಯೂಸ್ ಪತ್ರಿಕೆಯವರು ಈ ಅದಕ್ಕೆ ಉತ್ತರಿಸಿದ ಬಿ ಸಿ ನಾಗೇಶ್ ಅವರು ಶಿಕ್ಷಣ ಸಚಿವರು ಈಗಷ್ಟೇ ಇಲಾಖೆಯ ಜವಾಬ್ದಾರಿ ವಹಿಸಿಕೊಂಡಿದ್ದೇನೆ ಕಲಿಕೆಯಿಂದ ವಂಚಿತರಾದ ಮಕ್ಕಳಲ್ಲಿನ ಕಲಿಕಾ ಕೊರತೆಯನ್ನು ಸರಿದೂಗಿಸಲು ಏನು ಮಾಡಬೇಕು ಯಾವ 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 ಕಾರಣಕ್ಕೆ ವಂಚಿತರಾದರೂ ಶೈಕ್ಷಣಿಕ ಚಟುವಟಿಕೆ ಆರಂಭವಾಗಿ ತಿಂಗಳಾಗುತ್ತಿದ್ದರೂ ಏಕೆ ಪುಸ್ತಕಗಳು ಮುದ್ರಣವಾಗಿಲ್ಲ ಎಲ್ಲವುಗಳ ಬಗ್ಗೆ ಶೀಘ್ರ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೇಳಿ ಇಲ್ಲಿ ಇಲಾಖೆಯ ನಾಯಕತ್ವ ನನ್ನದಾದರೂ ಸಾಮೂಹಿಕ ಹೊಣೆಗಾರಿಕೆ ಇದೆ ಅಂತ ಶಿಕ್ಷಣ ಮಂತ್ರಿಗಳು ಹೇಳಿದರು ಮೂರನೇ ಅಲ್ಲಿ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಎಂದು ಕೆಲ ವರದಿಗಳು ಹೇಳುತ್ತಿವೆ ಆದರೆ ನಾನು ಇನ್ನೂ ಅವರು ಶಿಕ್ಷಣ ಮಂತ್ರಿಗಳು ಉತ್ತರಿಸಿದರು ವರದಿ ಓದಿಲ್ಲ ಜಸ್ಟ್ ನೋಡಿದ್ದೇನೆ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ ಇದೆ ಅಂತಿದೆ ಇದೆಲ್ಲ ನಿಜ ಆದರೆ ಆಲ್ಟರ್ನೇಟಿವ್ ಏನಿದೆ ವಿ ಹ್ಯಾವ್ ಟು ಟೇಕ್ ರಿಸ್ಕ್ ಫಾರ್ ಬೆಟರ್ ಇದು ಅನಿವಾರ್ಯ ಮಕ್ಕಳ ಸೇಫ್ಟಿ ಬಗ್ಗೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಮೊದಲ ಅಲೆ ಎರಡನೇ ಅಲೆಗೆ ಹೇಗೆ ರಿಸ್ಕ್ ತೆಗೆದುಕೊಂಡಿದ್ದೀವಿ ಅದೇ ರೀತಿ ಮೂರನೇ ಅಲೆಗೂ ಸಜ್ಜಾಗಬೇಕು ಅಂತ ಅಂದರೆ ಇಲ್ಲೇ ವಿದ್ಯಾರ್ಥಿಗಳು ನೀವು ನೋಡಬಹುದು ಆಗಸ್ಟ್ ಇಪ್ಪತ್ತ್ ಮೂರರಿಂದ ಕರ್ನಾಟಕದ ಶಾಲಾ ಕಾಲೇಜುಗಳು ಆರಂಭವಾಗೋದು ಆರಂಭಕ್ಕೆ ಒಟ್ಟು ಒಟ್ಟಾರೆ ದಿನಾಂಕ ಫಿಕ್ಸ್ ಆಗಿದೆ ಅಂತ ಕಾಣ್ತಾ ಇದೆ ನೂತನ ಮುಖ್ಯ ನೂತನ ಶಿಕ್ಷಣ ಮಂತ್ರಿಗಳು ಕರ್ನಾಟಕದ ಶಾಲಾ ಕಾಲೇಜು ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದೇ ಏನಪ್ಪಾ ಅಂದ್ರೆ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಕರ್ನಾಟಕ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಂತಾಗಿದೆ ಇದು ವಿದ್ಯಾರ್ಥಿಗಳಿಗೆ ಕರ್ನಾಟಕದ ಶಾಲಾ ಕಾಲೇಜು ಆರಂಭದ ಬಗ್ಗೆ ಒಂದು ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ ಇನ್ನು ಇದೇ ತರ ಹೆಚ್ಚಿನ ಶಿಕ್ಷಣ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ